ಆರೋಗ್ಯ ಬೇಕಣ್ಣ ನಮಗೆ ಆರೋಗ್ಯ ಬೇಕಣ್ಣ. ಇನ್ಸುಲಿನ್ ತೆಗೆದುಕೊಳ್ಳಲು 10 ಸುಲಭ ಹೆಜ್ಜೆಗಳು. ಇನ್ಸುಲಿನ್ ತೆಗೆದುಕೊಳ್ಳಲು ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಅಂದರೆ ಬ್ಯಾಂಡೇಜ್, ಹತ್ತಿ, ಸ್ಪಿರಿಟ್, ಸೂಜಿ ಅಂದರೆ ಸಿರಿಂಜ್ ಹಾಗೂ ಇನ್ಸುಲಿನ್ ಶೀಷೆ ತಮ್ಮ ಬಳಿಯಲ್ಲಿ ಜೋಡಿಸಿಟ್ಕೊಳ್ಳಿ. ಇದು ಇನ್ಸುಲಿನ್ ಸಿರಿಂಜ್. ಈ ಕ್ಯಾಪ್ ಒಳಗಡೆ ಸೂಜಿ ಇದೆ. ಇಲ್ಲಿ ಕಪ್ಪು ರಬ್ಬರ್ ಗುರುತಿದೆ. ಈ ಭಾಗವನ್ನು ಪ್ಲಂಜರ್ ಎನ್ನುತ್ತಾರೆ. ಸಿರಿಂಜ್ ಮೇಲೆ 0 to 40 ತನಕ ಗೆರೆಗಳಿರುತ್ತೆ. ಒಂದೊಂದು ಗೆರೆ ಇನ್ಸುಲಿನ್ ಔಷಧಿಯ 1 ಯೂನಿಟ್ಗೆ ಸಮಾನ. ಮೊದಲಿಗೆ ಸಾಬೂನು ಹಾಗೂ ನಲ್ಲಿಯಲ್ಲಿ ಬರುವ ಸ್ವಚ್ಛವಾದ ನೀರನ್ನು ಬಳಸಿ ಎರಡೂ ಕೈಗಳನ್ನು ಚೆನ್ನಾಗಿ ತೊಳ್ಕೋಬೇಕು. ನಂತರ ಸ್ವಚ್ಛವಾದ ಒಣ ಬಟ್ಟೆಯಲ್ಲಿ ಕೈಗಳನ್ನು ಒರೆಸ್ಕೊಳ್ಬೇಕು. ಇನ್ಸುಲಿನ್ ಶೀಷೆಯ ಮೇಲ್ಭಾಗವನ್ನು ಕೈಯಲ್ಲಿ ಮುಟ್ಟಬಾರದು. ಇನ್ಸುಲಿನ್ ಶೀಷೆಯನ್ನು ಎರಡೂ ಅಂಗೈಗಳ ಮಧ್ಯೆ ಇರಿಸಿ ನಿಧಾನವಾಗಿ ಹೊರಳಿಸಿ. ಸಿರಿಂಜಿನ ಕ್ಯಾಪನ್ನು ತೆಗೆದು ಪಕ್ಕ ಇಡಿ. ನೀವು ಎಷ್ಟು ಯೂನಿಟ್ ಇನ್ಸುಲಿನ್ ತಗೋಬೇಕೋ ಅದಕ್ಕೆ ಸರಿಸಮನಾದ ಗೆರೆಯನ್ನು ಇನ್ಸುಲಿನ್ ಸಿರಿಂಜ್ ಮೇಲೆ ಗುರುತಿಸಿ. ಉದಾಹರಣೆಗೆ ನೀವು 15 ಯೂನಿಟ್ ಇನ್ಸುಲಿನ್ ತಗೋಬೇಕಾದರೆ ಕಪ್ಪು ರಬ್ಬರ್ ಗುರುತು 15ನೇ ಗೆರೆವರೆಗೆ ಬರುವವರೆಗೆ ಪ್ಲಂಜರ್ ಇಳಿಬೇಕು. ಅಥವಾ 30 ಯೂನಿಟ್ ಇನ್ಸುಲಿನ್ ತಗೋಬೇಕಾದರೆ 30ನೇ ಗೆರೆವರೆಗೆ ಇಳಿಬೇಕು. ಆ ಗೆರೆಯ ತನಕ ಸಿರಿಂಜ್ನಲ್ಲಿ ಗಾಳಿ ತುಂಬಿಕೊಳ್ಳುತ್ತದೆ. ಶೀಷೆ ಮೇಲಿರುವ ರಬ್ಬರನ್ನು ಸೂಜಿ ಪೂರ್ತಿ ಒಳಗಡೆ ಹೋಗುವ ಹಾಗೆ ಚುಚ್ಚಿ. ಪ್ಲಂಜರ್ ಒತ್ತುತ್ತಾ ಸಿರಿಂಜ್ನಲ್ಲಿ ತುಂಬಿರುವ ಗಾಳಿಯನ್ನು ಶೀಷೆಯ ಒಳಗಡೆ ತಳ್ಳಿರಿ. ಶೀಷೆಯನ್ನು ಉಲ್ಟಾ ಮಾಡಿಕೊಂಡು ನಿಗದಿತ ಗುರುತಿನವರೆಗೆ ಇನ್ಸುಲಿನನ್ನು ಎಳೆದುಕೊಳ್ಳಿ. ಒಮ್ಮೊಮ್ಮೆ ಇನ್ಸುಲಿನ್ ಜೊತೆಗೆ ಗಾಳಿಗುಳ್ಳೆಗಳು ಕೂಡ ಬರಬಹುದು. ಆ ಸಂದರ್ಭದಲ್ಲಿ ಸಿರಿಂಜನ್ನು ಮೃದುವಾಗಿ ತಟ್ಟಿ ಗುಳ್ಳೆಗಳನ್ನು ಮೇಲೆ ಬರೆಸಿ ಪ್ಲಂಜರ್ ಮೂಲಕ ಆಚೆಗೆ ತಳ್ಳಿರಿ. ಮತ್ತೊಮ್ಮೆ ನಿಗದಿತ ಗುರುತಿನವರೆಗೆ ಇನ್ಸುಲಿನ್ ಎಳೆದುಕೊಂಡು ಸರಿಪಡಿಸಿಕೊಳ್ಳಿ. ಇನ್ಸುಲಿನನ್ನು ದೇಹದ ಹಲವಾರು ಭಾಗಗಳಲ್ಲಿ ತೆಗೆದುಕೊಳ್ಳಬಹುದು. ಈ ಚಿತ್ರದಲ್ಲಿ ತೋರಿಸಿರುವ ಹಾಗೆ ಹೊಕ್ಕಳ ಸುತ್ತಲೂ ಹಾಗೂ ಸೊಂಟಕ್ಕೆ, ಸೊಂಟದ ಕೆಳಗೆ ಪೃಷ್ಠ ಅಥವಾ ಕುಂಡಿ ಭಾಗಕ್ಕೆ, ತೊಡೆಯ ಮೇಲ್ಭಾಗಕ್ಕೆ ಅಥವಾ ಥೋಳಿನ ಹಿಂಭಾಗಕ್ಕೆ, ಇವುಗಳಲ್ಲಿ ಯಾವುದು ನಿಮಗೆ ಅನುಕೂಲವಾಗೋದೋ ಅಲ್ಲಿ ಕೊಟ್ಕೋಬಹುದು. ಒಂದು ವಿಷಯ ಗಮನದಲ್ಲಿಟ್ಕೋಬೇಕು, ಇನ್ಸುಲಿನ್ ತಗೊಳ್ಳುವಾಗ ಪ್ರತಿ ಸಲ ಈ ಚಿತ್ರದಲ್ಲಿ ತೋರಿಸಿರುವ ಬೇರೆ ಬೇರೆ ಭಾಗಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಹೊಟ್ಟೆಯ ಮೇಲೆ ತಗೊಳ್ಳುವಾಗ ಹಿಂದೆ ತೆಗೆದುಕೊಂಡು ಜಾಗದಿಂದ 2 ಬೆರಳು ಅಂತರ ಜಾಗ ಬಿಟ್ಟು ತಗೊಳ್ಬೇಕು. ಈಗ ಸ್ಪಿರಿಟ್ನ 4-5 ಹನಿಗಳನ್ನು ಹತ್ತಿಯ ಮೇಲೆ ಹಾಕಿಕೊಂಡು ಆಯ್ಕೆ ಮಾಡಿಕೊಂಡಿರುವ ಶರೀರದ ಭಾಗವನ್ನು ಸ್ವಚ್ಛಗೊಳಿಸಿ. ಇನ್ಸುಲಿನ್ ಸಿರಿಂಜನ್ನು ಪೆನ್ನು ಹಿಡಿದುಕೊಳ್ಳುವ ರೀತಿಯಲ್ಲಿ ಹಿಡ್ಕೊಂಡು 2 ಬೆರಳುಗಳ ಮಧ್ಯೆ ಚರ್ಮವನ್ನು ಹಿಡಿದುಕೊಂಡು ನೇರವಾಗಿ ಇನ್ಸುಲಿನ್ ಕೊಟ್ಕೊಳ್ಳಿ. ಈ ಚಿತ್ರದಲ್ಲಿ ಸಕ್ಕರೆ ಕಾಯಿಲೆ ಇರುವ ವ್ಯಕ್ತಿಗೆ ಅವರ ಕುಟುಂಬದ ಸದಸ್ಯರೇ ಇನ್ಸುಲಿನ್ ಕೊಡುವ ವಿಧಾನವನ್ನು ಕಲಿಯುವುದನ್ನು ಕಾಣಬಹುದು. ಇಂಜೆಕ್ಷನ್ ತೆಗೆದುಕೊಂಡ ನಂತರ ಬಳಸಿದ ಸೂಜಿಗೆ ಸರಿಯಾದ ರೀತಿಯಲ್ಲಿ ಕ್ಯಾಪ್ ಹಾಕಿ ಒಂದು ಸ್ವಚ್ಛವಾದ ಡಬ್ಬಿಯಲ್ಲಿ ಹಾಕಿಡಬೇಕು. ಪ್ರತಿ ಸಲ ಹೊಸ ಸಿರಿಂಜ್ ಬಳಸಿದರೆ ಉತ್ತಮ. ಅನುಕೂಲ ಇಲ್ಲದಿದ್ದವರು ಅದೇ ಸಿರಿಂಜನ್ನು 4-5 ಸಲ ಉಪಯೋಗಿಸಿದರೆ ಸ್ವಚ್ಛತೆ ಬಗ್ಗೆ ಜಾಗೃತಿ ವಹಿಸುವುದು ಅತೀ ಮುಖ್ಯ. ಸಾಮಾನ್ಯವಾಗಿ ಇನ್ಸುಲಿನ್ ಶೀಷೆಯನ್ನು ಫ್ರಿಜ್ನಲ್ಲಿಡಬೇಕು. ಇದರ ಅನುಕೂಲ ಇಲ್ಲದವರು ಒಂದು ಸಣ್ಣ ಲೋಟದಲ್ಲಿ 1/2 ತಣ್ಣೀರನ್ನು ತುಂಬಿಸಿ ಅದರಲ್ಲಿ ಶೀಷೆಯನ್ನು ಮುಳುಗದ ರೀತಿಯಲ್ಲಿ ಇಡಬೇಕು. ಪ್ರತಿದಿನ ಲೋಟದ ನೀರನ್ನು ಬದಲಾಯಿಸಬೇಕು.
ಕೊನೆಯದಾಗಿ ಉಪಯೋಗಿಸಿದ ಎಲ್ಲ ಸಾಮಗ್ರಿಗಳನ್ನು ಒಂದು ಸ್ವಚ್ಛವಾದ ಡಬ್ಬಿಯಲ್ಲಿ ಹಾಕಿಡಬೇಕು. ಮಕ್ಕಳ ಕೈಗೆ ಸಿಗದ ಹಾಗೆ ಈ ಡಬ್ಬಿಯನ್ನು ಒಂದು ಸುರಕ್ಷಿತವಾದ ಜಾಗದಲ್ಲಿ ಎತ್ತಿಡಬೇಕು. ಆರೋಗ್ಯ ಬೇಕಣ್ಣ ನಮಗೆ, ಆರೋಗ್ಯ ಬೇಕಣ್ಣ, ಆರೋಗ್ಯ ಬೇಕಣ್ಣ ನಮಗೆ, ಆರೋಗ್ಯ ಬೇಕಣ್ಣ. ಇನ್ಸುಲಿನ್ ಇಲ್ಲ ಎಂದರೆ, ಇನ್ಸುಲಿನ್ ಇಲ್ಲ ಎಂದರೆ ತೊಂದರೆ ಕಾಣಣ್ಣ, ದೇಹಕ್ಕೆ ತೊಂದರೆ ಕಾಣಣ್ಣ, ದೇಹಕ್ಕೆ ತೊಂದರೆ ಕಾಣಣ್ಣ, ತೊಂದರೆ ಕಾಣಣ್ಣ, ದೇಹಕ್ಕೆ ತೊಂದರೆ ಕಾಣ.